ಎಲ್ಲರಿಗೂ ನಮಸ್ಕಾರ. ಎಸ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇದು ಆರ್ಮಡ್ ಪೊಲೀಸ್ ಪೇದೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮುಂದುವರೆದಂಥ ಭಾಗ, ಎರಡನೇ ಭಾಗ. ಮೊದಲ ಭಾಗದಲ್ಲಿ ಸುಮಾರು 40 ಪ್ರಶ್ನೆಗಳ ಕೆ ಆನ್ಸರ್ನ ಕೊಟ್ಟಿದೆ. ಅದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಕೊಡಬೇಕಿತ್ತು, ಅದನ್ನು ಮೊದಲು ಮಾಡ್ತೀನಿ, ನಂತರ ಉಳಿದಂಥ ಕೆ ಆನ್ಸರ್ಗಳನ್ನು ಕೊಡ್ತೀನಿ. ಪ್ರಶ್ನೆ ಸಂಖ್ಯೆ 5. ನಾನು ಈ ಒಂದು ಲೆಕ್ಕದ ಹೇಳಿದ್ದೆ, ಇದರಲ್ಲಿ ಆನ್ಸರ್ ಬಿ ಅಂತ ಹೇಳಿದ್ದೆ. ಭಾಳಷ್ಟು ಜನ ಆನ್ಸರ್ ಎ ಅಂತ ಹೇಳ್ತಿದ್ದಾರೆ ಉತ್ತರ ಅಂತ. ನೋಡಿ, ಸಿಂಪಲ್ಲಾಗಿ ಅವ್ರು ಏನು ಕೇಳಿದ್ದಾರೆ ಅಂದರೆ, ಈಗ ಯಾವ ದಿಕ್ಕಲ್ಲಿದ್ದೀವಿ ಅಂತ ಕೇಳಿಲ್ಲ, ಯಾವ ದಿಕ್ಕಿಂದ ಪ್ರಾರಂಭ ಮಾಡಿದ್ದೀನಿ ಅಂತ ಕೇಳಿದ್ದಾರೆ. ಇನ್ನು ಉಲ್ಟಾ ಬರಬೇಕು ನಾವು. ಉದಾಹರಣೆಗೆ 6 ಕಿಲೋಮೀಟರ್ ನಡೆದ ನಂತರ ಅವನು ಬಲಕ್ಕೆ ತಿರುಗಿದೆ ಮತ್ತು 2 ಕಿಲೋಮೀಟರ್ ದೂರ ಪ್ರಯಾಣಿಸಿ ಮತ್ತೆ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ದೂರ ಕ್ರಮಿಸಿದೆ. ಕೊನೆಯದಾಗಿ ನಾನು ಉತ್ತರದತ್ತ ಚಲಿಸುತ್ತಿದ್ದೆ. ಲಾಸ್ಟ್ ಪಾಯಿಂಟು ಉತ್ತರ ಅಂತ ಅಂದ್ಕೊಳ್ಳೋಣ. ನಮಗೆ ಗೊತ್ತಿರೋ ಹಾಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಈ ಪಾಯಿಂಟಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಕೊನೆಯಿಂದ ಬರೋಣ ನಾವು. ಉತ್ತರದತ್ತ ಅಂತ ಹೇಳಿದ್ದಾನೆ, 10 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಇಲ್ಲ, 10 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾನೆ. ನಾನು ಆಪೋಸಿಟ್ ಸೈಡಿಂದ ಬರ್ತಿದ್ದೀನಿ. ಎಡಕ್ಕೆ ತಿರುಗಿ ಅಂತ ಹೇಳಿದ್ದಾನೆ. ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಅಂದರೆ, ಈ ಕಡೆಗೆ ಇವನಿಗೆ ಲೆಫ್ಟ್ ಆಗಬೇಕು ಅಂದರೆ ಈ ರೀತಿ ಒಂದು ಆ್ಯಂಗಲ್ ಬರಬೇಕಾಗತ್ತೆ. ಆವಾಗ ಇದು ಲೆಫ್ಟು, ಇದು ರೈಟ್ ಆಗುತ್ತೆ. ಸೊ ಈ ಕಡೆ ತಿರುಗಬೇಕಾಗತ್ತೆ. ಇವಾಗ ನೋಡಿ, ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಕ್ರಮಿಸಿದೆ ಅನ್ನೋದು ಸರಿಯಾಗುತ್ತೆ. ಇಲ್ಲಿ ಅವನು ಟ್ರಾವೆಲ್ ಮಾಡಿದ್ದು 2 ಕಿಲೋಮೀಟರು. ಮತ್ತೆ ಬಲಕ್ಕೆ ತಿರುಗಿ 6 ಕಿಲೋಮೀಟರ್. ಅವ್ನು ರೈಟ್ ಸೈಡ್ ಇದ್ದು ಬರಬೇಕು ಅಂದರೆ ಈ ರೀತಿ ಆರೋ ಮಾರ್ಕ್ ಇರಬೇಕು. ಇದು ಅವನ ರೈಟ್ ಸೈಡ್ ಆಗುತ್ತೆ. ಸೊ 10 ಕಿಲೋಮೀಟರ್, ಸಾರಿ 6 ಕಿಲೋಮೀಟರ್ ಅವನು ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದ್ದಾನೆ ಅಂತಾಯಿತು. ಅವ್ರು ಕೇಳ್ತಿರೋದು ಈ ಪಾಯಿಂಟು ಯಾವ ದಿಕ್ಕು ಅಂತ. ಅದರಿಂದನೇ ಆಪ್ಷನ್ ಬಿ ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕಲ್ಲಿ ಪ್ರಾರಂಭ ಮಾಡಿ 6 ಕಿಲೋಮೀಟರ್ ನಡೆದು ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದು ಈಗ ಉತ್ತರ ದಿಕ್ಕಲ್ಲಿ ಆತ ಇದ್ದಾನೆ. ಅದರಿಂದ ಆಪ್ಷನ್ 2 ದಕ್ಷಿಣ. ನೆಕ್ಸ್ಟ್ ಕೇಳಿದಂಥ ಪ್ರಶ್ನೆ, ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ. ಪ್ರಶ್ನೆ ಸಂಖ್ಯೆ 28. ಯಾಲ್ಕ್ ಅಂತ ಹೇಳ್ತಿದ್ರ, ಡೆಫಿನೆಟ್ಲಿ ರಾಂಗ್ ಇದು. ಆಯ್ಕೆ 4 ಹುಲಿ ನಾಹಿ, ಹುಲಿ ಡಾಗ್. ಈ ಆಪ್ಷನ್ನು ಸರಿಯಾದಂಥ ಉತ್ತರ. ಇದಕ್ಕೆ ಎನ್ ಸಿ ಆರ್ ಟಿ ಬುಕ್ ಈ 7th ಸ್ಟ್ಯಾಂಡರ್ಡಲ್ಲಿ ನೀವು ಹೋಗಿ ರೆಫರ್ ಮಾಡ್ಬೋದು. ಪ್ರಶ್ನೆ 29 ನಾನು ಸ್ಕಿಪ್ ಮಾಡಿದೆ. ಲ್ಯಾಕ್ಟಿಕ್ ಆ್ಯಸಿಡ್ ಇಸ್ ಫೌಂಡ್ ಇನ್ ವಿಚ್? ಆಪ್ಷನ್ ಸಿ ಕರ್ಡ್, ಮೊಸರಳ್ಳಿ ಅದು ಕಂಡುಬರುತ್ತೆ. ಪ್ರಶ್ನೆ ಸಂಖ್ಯೆ 34ನ್ನು ಹೋಲ್ಡ್ ಮಾಡಿದ್ದೆ. ಉಳಿದ ವಿಷಯಗಳು ಸಮಾನವಾಗಿರುತ್ತಾ? ಸರಕೊಂದು ಅನೇಕ ಪರ್ಯಾಯಗಳನ್ನು ಹೊಂದಿದಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೀಗಿರುತ್ತದೆ. ಆಪ್ಷನ್ 2 ಚಿಕ್ಕದಾಗಿರುತ್ತದೆ, ಸ್ಮಾಲರ್. ಇದಿಷ್ಟ ಆದಮೇಲೆ ಬನ್ನಿ, ಈ ಒಂದು ಕ್ಯಾನ್ಸರನ್ನು ಕಂಟಿನ್ಯೂ ಮಾಡೋಣ. ಮತ್ತು ಇಲ್ಲೊಬ್ರು ಕೇಳಿದ್ರಿ, ಬೇಸಿಕ್ ಯೂನಿಟ್ ಆಫ್ ಸ್ಪೀಡ್ ಕಿಲೋಮೀಟರ್ ಪರ್ ಮಿನಿಟ್ ಅಂತ ಕಮೆಂಟ್ ಮಾಡಿದ್ದೀರಾ. ನೋಡಿ, ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್. ಅವರು ಬೇಸಿಕ್ ಅಂತ ಕೇಳಿರೋದ್ರಿಂದ ಡಿಸ್ಟೆನ್ಸ್ನ ಮೀಟರಲ್ಲೇ ಎಳಿತೀವಿ, ಟೈಮನ್ನ ಸೆಕೆಂಡ್ಸಲ್ಲಿ ಎಳಿತೀವಿ. ಅದರಿಂದನೇ ಇದಕ್ಕೆ ಉತ್ತರ ಮೀಟರ್ ಪರ್ ಸೆಕೆಂಡ್. ಕ್ವಶನ್ ನಂಬರ್ 40, ಇಲ್ಲಿಂದ ನಾನು ಕಂಟಿನ್ಯೂ ಮಾಡಬೇಕು. ಪ್ರಶ್ನೆ 40, ಖಾರಿಫ್ ಬೆಳೆಯು ಯಾವಾಗ ಕಟಾವು ಮಾಡ್ತೀವಿ, ಯಾವಾಗ ಬಿತ್ತನೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1, ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ, ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡ್ತೀವಿ. 41ನೇ ಪ್ರಶ್ನೆ, ಮಾವು ಹಣ್ಣಾಗುವುದಕ್ಕೆ ಲಾಭದಾಯಕವಾಗಿರುವ ಕೇರಳ ಮತ್ತು ಕರ್ನಾಟಕದಲ್ಲಿನ ಮಾನ್ಸೂನ್ ಪೂರ್ವ ಮಳೆಗೆ ಸುರಿಮಳೆಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ 4, ಮಾವು ಸುರಿಮಳೆ, ಮ್ಯಾಂಗೋ ಶೋವರ್ಸ್ ಅಂತ ಕರೀತಾರೆ. ಕೆಳಗೆ ನೀಡಲ್ಪಟ್ಟ ದಾಳವೊಂದರ 4 ಸ್ಥಿತಿಗಳಲ್ಲಿ ಹಳದಿ ಬಣ್ಣಕ್ಕೆ ವಿರುದ್ಧವಾಗಿರುವ ಬಣ್ಣವನ್ನು ಕಂಡುಹಿಡಿಯಿರಿ. ಅವ್ರು ಕೇಳಿದ್ದಿರೋದು ಹಳದಿ ಬಣ್ಣಕ್ಕೆ ವಿರುದ್ಧ, ಆಪೋಸಿಟ್. ಹಳದಿ ಎಲ್ಲಿದೆ ಅಂದರೆ ಅದಕ್ಕೆ ಡೆಡ್ ಆಪೋಸಿಟ್ ಇರ್ತಕ್ಕಂಥದ್ದನ್ನ ಅವ್ರು ಕೇಳ್ತಿದ್ದಾರೆ. ಆಪ್ಷನ್ ಎ ನೇರಳೆ ಬಣ್ಣ. ಯಾಕೆಂದರೆ ನೋಡಿ, ಎರಡು ಸೈಡು ಇಲ್ಲಿ ನಾವು ಕೇಸರಿ ಮತ್ತು ನೀಲಿಯನ್ನು ನೋಡ್ಬೋದು ಎರಡು ಸೈಡು. ಅದೇ ರೀತಿ ಇಲ್ಲಿ ಹಳದಿ ಇದೆ, ಇಲ್ಲಿ ಕೆಂಪು ಮತ್ತು ಗುಲಾಬಿಯನ್ನು ನೋಡ್ಬೋದು. ಸೊ 4 ಅಡ್ಜಸೆಂಟ್ ಸೈಡಲ್ಲಿ 4 ಬಣ್ಣಗಳು ಬಂದಮೇಲೆ ಉಳ್ಕೊಂಡಿರ್ತಕ್ಕಂಥ ಬಣ್ಣ ನೇರಳೆ, ಅದು ಆಪೋಸಿಟ್ ಸೈಡಲ್ಲಿ ಇರ್ತದೆ. ಅದರಿಂದ ನೇರಳೆ ಬಣ್ಣ ಸರಿಯಾದಂಥ ಉತ್ತರ. ಯಾವುದೇ ಒಂದು ಸಂಜ್ಞೆ ಭಾಷೆಯಲ್ಲಿ ಮ್ಯೂಸಿಯಮ್ಮನ್ನು LSPAPG ಅಂತ ಕೋಡ್ ಮಾಡಿದ್ರೆ ಪ್ಯಾಲೇಸನ್ನು ಹೇಗೆ ಕೋಡ್ ಮಾಡ್ತಾರೆ? ಆಪ್ಷನ್ 1 ಸರಿಯಾದಂಥ ಉತ್ತರ. ಏಕೆಂದರೆ L to M ಒಂದು ಆಲ್ಫಾಬೆಟ್ ಜಂಪ್ ಮಾಡಿದರೆ, STU ಎರಡು ಆಲ್ಫಾಬೆಟ್ ಜಂಪ್ ಮಾಡಿದರೆ, P
ಪಿ ಕ್ಯೂ ಆರ್ ಎಸ್ ಟಿ ಯು ಮೂರು ಆಲ್ಫಾಬೆಟ್ ಜಂಪ್ ಮಾಡಿದ್ದಾರೆ, ಈ ರೀತಿಯಾದಂಥ ಕೋಡಿಂಗನ್ನು ಮಾಡಿದ್ದಾರೆ. ನೀವು ಅದು ಮಾಡಿದ್ರೆ ನಿಮಗೆ ಮೊದಲನೇ ಆಪ್ಷನ್ ಸಿಗುತ್ತೆ. 44ನೇ ಪ್ರಶ್ನೆ, ಪೋಷಣೀಯ ಅಭಿವೃದ್ಧಿಯ ಅತ್ಯುತ್ತಮ ಸಾಧ್ಯ ವಾಕ್ಯ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಮುಂದಿನ ಪೀಳಿಗೆಯ ಅವಶ್ಯಕತೆಗಳನ್ನು ಪರಿಗಣಿಸುತ್ತಾ ನೈಸರ್ಗಿಕ ಸಂಪನ್ಮೂಲಗಳ ಪ್ರಶಸ್ತ ಬಳಕೆ ಮಾಡುವುದೇ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವಾಗಿದೆ. 45ನೇ ಪ್ರಶ್ನೆ, ಬ್ಯಾಂಕ್ಗಳಿಗೆ ಸಂಕ್ಷಿಪ್ತ ಕಾಲಾವಧಿಗಳಿಗೆ ಭಾರತದ ರಿಸರ್ವ್ ಬ್ಯಾಂಕ್ ನೀಡುವ ಸಾಲದ ಮೇಲಿನ ಬಡ್ಡಿಯ ದರವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 1, ರಿಪೋ ದರ. ಸಾಮಾನ್ಯ ಬೇಡಿಕೆ ವಕ್ರರೇಖೆ ಹೀಗಿದೆ. ನಾರ್ಮಲ್ಲಿ ದ ಡಿಮ್ಯಾಂಡ್ ಕರ್ವ್ ಇಸ್. ಪ್ರಶ್ನೆ 46, ಸರಿಯಾದಂಥ ಉತ್ತರ ಕೆಳಮುಖ ಜಾರುವಿಕೆ ಅಥವಾ ಡೌನ್ವರ್ಡ್ ಸ್ಲೋಪಿಂಗ್ ಅಂತ ಕರಿತೀವಿ. ಭಾರತದ ರಫ್ತುಗಳಲ್ಲಿ ಯಾವ ರಾಜ್ಯವು ಗರಿಷ್ಠ ಪ್ರಮಾಣದ ಪಾಲನ್ನು ಹೊಂದಿದೆ? ಆಯ್ಕೆ 1, ಮಹಾರಾಷ್ಟ್ರ. 1 ವಸ್ತುವಿಗಿಂತ ದೊಡ್ಡದಾದ ವರ್ಚುವಲ್ ಇಮೇಜ್ ಅನ್ನು ಇದರಿಂದ ನಿರ್ಮಿಸಬಹುದು. ಸರಿಯಾದಂಥ ಉತ್ತರ ಇದಕ್ಕೆ ಪೀನ ದರ್ಪಣ. ಆಯ್ಕೆ 3, ಕಾನ್ವೆಕ್ಸ್ ಮಿರರ್. ರ್ಯಾಮ್ ಇದನ್ನು ಸೂಚಿಸುತ್ತದೆ, ಅಂದರೆ ಎಕ್ಸ್ಪ್ಯಾಂಡೇಷನ್ ಆಫ್ ರ್ಯಾಮ್. ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಆಯ್ಕೆ 2, ಪ್ಯಾಂಟಿಂಗ್ ಉಪಕರಣಗಳು ಇವುಗಳನ್ನು ಒಳಗೊಳ್ಳುತ್ತದೆ. ಸರಿಯಾದ ಉತ್ತರ ಆಯ್ಕೆ 1, ಕ್ಯಾಟ್. ಮುಂದಿನ ಪ್ರಶ್ನೆ, ವಿಲಕ್ಷಣ ಅಂದರೆ ಗುಂಪಿಗೆ ಸೇರದ ಪದವನ್ನು ತೆಗಿಬೇಕು. ಮೊದಲನೆಯದು ಫೈಂಡ್ ದ ಆಡ್ ಒನ್. 51ನೇ ಪ್ರಶ್ನೆಯಲ್ಲಿ ಕ್ಯಾರೆಕ್ಟರ್ ಪ್ರಿಂಟರ್, ಲೈನ್ ಪ್ರಿಂಟರ್, ಪೇಜ್ ಪ್ರಿಂಟರ್, ಪ್ಯಾರಾಗ್ರಾಫ್ ಪ್ರಿಂಟರ್, 4 ಆಪ್ಷನ್ ಇದೆ. ಇದರಲ್ಲಿ ಲೈನ್ ಪ್ರಿಂಟರ್ ಆಚೆ ಬರುತ್ತೆ. ನೆಕ್ಸ್ಟು ನ್ಯಾಷನಲ್ ಪಾರ್ಕ್ಗಳು ಕಾಜಿಗಂಗಾ, ಬಂಡೀಪುರ, ಬನ್ನೇರುಘಟ್ಟ, ಕುದುರೆಮುಖ. ಇದರಲ್ಲಿ ಕಾಜಿಗಂಗಾ ಬರುತ್ತೆ, ಯಾಕಂದರೆ ಕಾಜಿಗಂಗಾ ಅಸ್ಸಾಮಲ್ಲಿ ಬರುತ್ತೆ, ಇನ್ನು 3 ಕರ್ನಾಟಕದಲ್ಲಿ ಬರ್ತವೆ. ಪ್ರಶ್ನೆ 53, ಈಗಿರುವಂಥ ಭಾರತೀಯ ಉತ್ಪನ್ನಗಳಿಗೆ ಎಕೋ ಮಾರ್ಕ್ ಅನ್ನು ನೀಡಲಾಗುತ್ತದೆ. ಆಯ್ಕೆ 1, ಪರಿಸರ ಸ್ನೇಹಿ ಅಥವಾ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. 2022ರ ಫಿಫಾ ವಿಶ್ವಕಪ್ ಇಲ್ಲಿ ನಡೆಯುತ್ತದೆ. ಸರಿಯಾದಂಥ ಉತ್ತರ ಆಯ್ಕೆ 3, ಕತಾರ್. 15ನೇ ಹಣಕಾಸು ಆಯೋಗದ ಮುಖ್ಯಸ್ಥರು? ಆಯ್ಕೆ 4, ಎನ್ ಕೆ ಸಿಂಗ್. ಮುಂದಿನ ಪ್ರಶ್ನೆ, ಗಾಯತ್ರಿ ಮಂತ್ರವನ್ನು ಈ ಕೆಳಗಿನ ಯಾವ ವೇದದಲ್ಲಿ ಕಾಣಸಿಗುತ್ತೇವೆ? ಆಯ್ಕೆ 1, ಋಗ್ವೇದದಲ್ಲಿ ಗಾಯತ್ರಿ ಮಂತ್ರವನ್ನು ನಾವು ನೋಡ್ತೇವೆ. ಪ್ರಶ್ನೆ 57, ಕೆಳಗಿನವುಗಳಲ್ಲಿ ಯಾವುದು ಒಂದನ್ನು ಕಾಳಿದಾಸ ಅವರು ಬರೆದಿಲ್ಲ? ಆಯ್ಕೆ 3, ರಾಮಚರಿತ ಮಾನಸ, ಯಾಕೆಂದರೆ ಇದನ್ನು ಬರೆದಂಥವರು ತುಳಸಿದಾಸರು. ಇನ್ನು 3ನ್ನು ಕಾಳಿದಾಸರು ಬರೆದಿದ್ದಾರೆ. ವಿಸ್ತೃತ ರೂಪದಲ್ಲಿ INC ಎಂದರೆ ಏನು? ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್. ಆಪ್ಷನ್ 2 ಸರಿಯಾದಂಥ ಉತ್ತರ. ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಆಪ್ಷನ್ 2, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಪದ್ಧತಿಯು ಇದಾಗಿದೆ, 3-tier system ಅಥವಾ 3 ಮಜಲು ಪದ್ಧತಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ಆಯ್ಕೆ 3, 1912ರಿಂದ 1918. ಕರ್ನಾಟಕದ ಪಶ್ಚಿಮಕ್ಕೆ ಡ್ಯಾಶ್ ಇದು ಎಲ್ಲೆಯಾಗಿದೆ? ಸರಿಯಾದಂಥ ಉತ್ತರ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಇದು ಪೂರ್ವ, ಪಶ್ಚಿಮ, ಇದು ನಾರ್ತ್, ದಕ್ಷಿಣ. ತಪ್ಪಿ ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಎಲ್ಲ ವರ್ಗಗಳು ಇವು, 1ರ ವರ್ಗ, 2ರ ವರ್ಗ, 3ರ ವರ್ಗ, ಅದೇ ರೀತಿ 7ರ ವರ್ಗ, ಇಲ್ಲಿ 8ರ ವರ್ಗ. 64 ಇರಬೇಕು. ಆಪ್ಷನ್ 2, 64. ಮ್ಯಾನ್ ಈಟರ್ಸ್ ಆಫ್ ಕುಮಾನ್ ಈ ಒಂದು ಪುಸ್ತಕವನ್ನು ಬರೆದಂಥವರು ಆಪ್ಷನ್ 1 ಜಿಮ್ ಕಾರ್ಬೆಟ್.
ಮುಂದಿನ ಪ್ರಶ್ನೆ, ಇವರ ಆಳ್ವಿಕೆಯಲ್ಲಿ ದಿ ಗ್ರ್ಯಾಂಡ್ ಟ್ರಕ್ ರಸ್ತೆಯನ್ನು ನಿರ್ಮಿಸಲ್ಪಟ್ಟಿತು. ಆಯ್ಕೆ 3, ಶೇರ್ಷಾ, ಸೂರಿ. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ನ ಅಧಿವೇಶನವನ್ನು ಹೆಸರಿಸಿ. ಏಕೈಕ ಅಧಿವೇಶನ, ಬೆಳಗಾವಿಯ 1924ರ ಅಧಿವೇಶನ. ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ಆಪ್ಷನ್ 3. ಈ ಕೆಳಗಿನವುಗಳಲ್ಲಿ ಯಾರು ಸಂವಿಧಾನ ಮಂಡಳಿಯ ಕರಡು ಪ್ರತಿ ಸಿದ್ಧಪಡಿಸಿಕೊಳ್ಳಲು ಸಮಿತಿಯ ಅಧ್ಯಕ್ಷರಾಗಿದ್ದರು? ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಆಪ್ಷನ್ 2. ಜನವರಿ 1, 2006ರಂದು ರವಿವಾರವಾದರೆ ಜನವರಿ 1, 2010 ಯಾವ ವಾರವಾಗಿರುತ್ತದೆ? ಆಯ್ಕೆ 1, ಶುಕ್ರವಾರ. 2006 ಜನವರಿ 1 ಭಾನುವಾರ ಅಂತ ಹೇಳಿದರೆ, ನಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಒಂದೊಂದು ದಿನಾಂಕ ಮುಂದೆ ಹೋಗುತ್ತೆ. ಯಾವ ವರ್ಷ ಅಧಿಕ ವರ್ಷ ಇರುತ್ತೋ ಆ ವರ್ಷದ ಲೆಕ್ಕದಲ್ಲಿ ಮಾತ್ರ 2 ದಿನಾಂಕ ಮುಂದೆ ಹೋಗುತ್ತೆ. ಈಗ 2006ರ ಜನವರಿ 1 ಭಾನುವಾರ ಆಗಿದ್ರೆ 2007ರ ಜನವರಿ 1 ಸೋಮವಾರ ಆಗಬೇಕು. ಆದರೆ 2006 ಅಧಿಕ ವರ್ಷ ಆಗಿರೋದ್ರಿಂದ 2007ರಲ್ಲಿ 2 ದಿನ ಮುಂದೆ ಹೋಗುತ್ತೆ. ಹಾಗಾಗಿ 2007ರಲ್ಲಿ ಜನವರಿ 1ನೇ ತಾರೀಕು 2007ರ ಜನವರಿ 1ನೇ ತಾರೀಕು ಸೋಮವಾರದ ಬದಲು ಮಂಗಳವಾರ ಆಗುತ್ತೆ. ಹಾಗೆ 2008ರ ಜನವರಿ 1 ಬುಧವಾರ ಆಗುತ್ತೆ, ನಾರ್ಮಲಾಗಿ ಒಂದಿನ. 2009ರ ಜನವರಿ 1 ಗುರುವಾರ ಆಗುತ್ತೆ. ಹಾಗೆ 2010ರ ಜನವರಿ 1 ಶುಕ್ರವಾರ ಆಗುತ್ತೆ. ಇದರಿಂದ ಇದಕ್ಕೆ ಆಪ್ಷನ್ 1 ಸರಿಯಾದಂಥ ಉತ್ತರ. ಮಾಹಿತಿ ಹಕ್ಕು ಕಾಯ್ದೆಯು ಜಾರಿಗೆ ಬಂದಂಥ ವರ್ಷ 2005. ಆಪ್ಷನ್ 2. ಭಾರತದ ಮಾಹಿತಿ ತಂತ್ರಜ್ಞಾನ IT ಸಿಟಿ ಅಥವಾ IT ಕ್ಯಾಪಿಟಲ್ ಅಂತ ಕರಿತೀವಿ. ಸರಿಯಾದಂಥ ಉತ್ತರ ನಮ್ಮ ಬೆಂಗಳೂರು. ಆಪ್ಷನ್ 1. ಬೆಂಗಳೂರು ನಗರ ನಾಗರಿಕ ಆಡಳಿತ ಉಸ್ತುವಾರಿಯನ್ನು ಹೊಂದಿರತಕ್ಕಂಥವರು? ಆಪ್ಷನ್ 2, BBMP. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪ್ರಖ್ಯಾತ ಗಂಗಾ ವಾಸ್ತುಶಿಲ್ಪ ಎಂದು ಪರಿಗಣಿಸಲ್ಪಟ್ಟಿದೆ? ಸರಿಯಾದಂಥ ಉತ್ತರ ಗೊಮ್ಮಟೇಶ್ವರ ಪ್ರತಿಮೆ. ಪ್ರಶ್ನೆ, ಜಿ ಎಸ್ ಟಿ ಯಾವ ಪ್ರಕಾರದ ತೆರಿಗೆಯಾಗಿದೆ? ಇದು ಸರಿಯಾದಂಥ ಉತ್ತರ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್. ಆಪ್ಷನ್ 2 ಸರಿಯಾದಂಥ ಉತ್ತರ. 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ತನಿಖೆ ನಡೆಸಲು ಯಾವ ಸಮಿತಿಯು ಬ್ರಿಟಿಷ್ ಸರ್ಕಾರದಿಂದ ನೇಮಿಸಲ್ಪಟ್ಟಿತ್ತು? ಸರಿಯಾದಂಥ ಉತ್ತರ ಹಂಟರ್ ಸಮಿತಿ. ಆಯ್ಕೆ 2. ಬ್ಯಾಂಜೋ ದಾರೋದಲ್ಲಿನ ಶೋಧಿಸಲ್ಪಟ್ಟ ನೃತ್ಯ ಮಾಡುತ್ತಿರುವ ಹುಡುಗಿ, ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆ ಯಾವುದರಿಂದ ಮಾಡಲ್ಪಟ್ಟಿದೆ? ಆಪ್ಷನ್ 4, ಹಿತ್ತಾಳೆ. ಫರಕ್ಕ ಅಡಗಟ್ಟು ಯಾವ ನದಿಯ ಅಡ್ಡಕ್ಕೆ ನಿರ್ಮಿಸಲ್ಪಟ್ಟಿದೆ? ಸರಿಯಾದ ಉತ್ತರ ಗಂಗಾ ನದಿ. ಆಯ್ಕೆ 1. ಡೊಂಕು ಡೊಂಕಾಗಿ ಹರಿಯುವ ನದಿಯೊಂದು ಮುಖ್ಯಧಾರೆಯಿಂದ ಬೇರ್ಪಡೆಗೊಂಡಾಗ ನಿರ್ಮಾಣವಾಗುವ ಸರೋವರವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 1, ಆಕ್ಸ್ ಬೋ ಸರೋವರ. ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯ ಇರುವಂತಹ ಸ್ಥಳ? ಆಯ್ಕೆ 1, ಬೇಲೂರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಲ್ಪಟ್ಟಂಥ ವರ್ಷ? 1336. ಆಯ್ಕೆ 4. ದಕ್ಷಿಣ ಭಾರತದ ಪ್ರಥಮ ಸ್ವತಂತ್ರ ಇಸ್ಲಾಮಿಕ್ ಸಾಮ್ರಾಜ್ಯ ಯಾವುದು? ಆಯ್ಕೆ 1, ಬಹುಮನಿ ಸಾಮ್ರಾಜ್ಯ. ಗುಂಪಿಗೆ ಸೇರದ ಪದವನ್ನು ಹೊರತೆಗೆಯಿರಿ. 14, ಏಕೆಂದರೆ ಉಳಿದವೆಲ್ಲ ಬೆಸ ಸಂಖ್ಯೆಗಳು, 14 ಸಮಸಂಖ್ಯೆ, ಅದರಿಂದ ಅದನ್ನು ಆಚೆ ತೆಗಿಬೇಕಾಗುತ್ತೆ ಅಷ್ಟೆ. ಕೆಳಗಿನವುಗಳಲ್ಲಿ ಯಾವುದು ಒಂದು ಸಂವೇದನಾ ಅಂಗ ಆಗಿರುವುದಿಲ್ಲ? ಆಯ್ಕೆ 4, ಅಪೆಂಡಿಕ್ಸ್ ಅಥವಾ ಕರುಳುವಾಳ. ಗಾಳಿಯ ವೇಗವನ್ನು ಅಳೆಯುವ ಉಪಕರಣವನ್ನು ಹೆಸರಿಸಿ. ಸರಿಯಾದ ಉತ್ತರ ಅನಿಮೋಮೀಟರ್. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಸಹ ಕರೆಯುತ್ತಾರೆ? ಸರಿಯಾದ ಉತ್ತರ ಮಂಗಳ ಗ್ರಹ.
ಕೆಳಗಿನ ಬಲಗಳಲ್ಲಿ ಯಾವುದು ಗಾಳಿಯು ಸಾಮಾನ್ಯ ಪಥದಿಂದ ವಿಚಲನಗೊಳ್ಳಲು ಕಾರಣೀಭೂತವಾಗಿರುತ್ತದೆ? ಸರಿಯಾದ ಉತ್ತರ ಕೊಲಿಯೋಲಿಸ್ ಪರಿಣಾಮ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕಾವೇರಿ ನದಿ ಹರಿಯುವುದಿಲ್ಲ? ಸರಿಯಾದಂಥ ಉತ್ತರ ಆಂಧ್ರಪ್ರದೇಶ. ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಪಾರ್ಕಾ ಜಲಪಾತವಿದೆ? ಸರಿಯಾದ ಉತ್ತರ ಆಯ್ಕೆ ಎರಡು, ಸೀತಾ ನದಿ. ಕೆಳಗಿನವುಗಳಲ್ಲಿ ಒಂದು ಪುಟ್ಟಣ್ಣ ಕಣಗಾಲ್ ಅವರ ಚಲನಚಿತ್ರ ಅಲ್ಲ. ಆಯ್ಕೆ ನಾಲ್ಕು, ಚಮಕ್. ಭಾರತೀಯ ಸಶಸ್ತ್ರ ಪಡೆಗಳು ಇವುಗಳನ್ನು ಹೊಂದಿದೆ. ಇವುಗಳಲ್ಲಿ ನಾಲ್ಕರಲ್ಲಿ ಒಂದು ಸರಿಯಾದಂಥ ಉತ್ತರ ಅಲ್ಲ. ಗುಂಪಿಗೆ ಸೇರಿದ ಪದ ಭಾರತೀಯ ಆಕಾಶ ಪಡೆ, ಯಾಕೆಂದರೆ ಸೈನ್ಯ ಇದೆ, ನೌಕಾದಳ ಇದೆ, ವಾಯುಪಡೆ ಇದೆ, ಬಟ್ ಆಕಾಶ ಪಡೆ ಅಂತೆಲ್ಲೂ ಇಲ್ಲ. ಇದರಿಂದ ಅದನ್ನು ಗುಂಪಿನ ಆಚೆ ತೆಗಿಬೇಕಾಗುತ್ತೆ. ಡ್ಯಾಶ್ರಲ್ಲಿ ಕುವೆಂಪು ಅವರಿಗೆ ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸರಿಯಾದಂಥ ಉತ್ತರ 1988. ಆಯ್ಕೆ ಮೂರು, ರನ್ನಕಂದ ಅಥವಾ ರನ್ನಕಾಂಡ ಇದನ್ನು ಬರೆದಂಥವರು ಯಾರು? ಖುದ್ದು ರನ್ನ. ಆಯ್ಕೆ ಒಂದು ಸರಿಯಾದಂಥ ಉತ್ತರ. ಎರಡು ಸಾವಿರದ 2018 ಕಾಮನ್ವೆಲ್ತ್ ಪಂದ್ಯಾವಳಿಗಳು ಯಾವ ದೇಶದಲ್ಲಿ ನಡೆದವು? ಸರಿಯಾದಂಥ ಉತ್ತರ ಆಯ್ಕೆ ಎರಡು, ಆಸ್ಟ್ರೇಲಿಯಾ. ಚಂದ್ರಗ್ರಹಣವು ಯಾವಾಗ ಸಂಭವಿಸುತ್ತದೆ? ಆಯ್ಕೆ ಒಂದು, ಭೂಮಿಯು ಸೂರ್ಯ ಮತ್ತು ಚಂದ್ರ ನಡುವೆ ಇರುವಾಗ. ವಿಶ್ವದ ಅತ್ಯಂತ ದೊಡ್ಡ ಸೌರ ಪಾರ್ಕ್ ಶಕ್ತಿ ಸ್ಥಳ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲ್ಪಡುತ್ತದೆ? ಆಯ್ಕೆ ನಾಲ್ಕು, ತುಮಕೂರು. ಸಿ ಐ ಎಸ್ ಎಫ್ ಇದರ ವಿಸ್ತೃತ ರೂಪವೇನು? ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಆಯ್ಕೆ ಮೂರು. ಪ್ರತಿಷ್ಠಿತ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಬಹುಮಾನ ಇದಕ್ಕಾಗಿ ನೀಡಲ್ಪಡುತ್ತದೆ, ಯಾವ ಕ್ಷೇತ್ರ ಅಂತ? ಆಯ್ಕೆ ನಾಲ್ಕು, ಸಾಹಿತ್ಯ ಕ್ಷೇತ್ರ, ಲಿಟ್ರಸಿ. 97ನೇ ಪ್ರಶ್ನೆ, ರಾಮಾನುಜಾಚಾರ್ಯರು ಈ ಕಾಲದಲ್ಲಿ ಜೀವಿಸಿದ್ದರು? ಆಯ್ಕೆ ಒಂದು, ಹೊಯ್ಸಳರ ಕಾಲ. ಲೋಕಾಯುಕ್ತ ಬಿಲ್ ಅಸೆಂಬ್ಲಿಯಲ್ಲಿ ಇವರಿಂದ ಪರಿಚಯಿಸಲ್ಪಟ್ಟಿತು? ಆಯ್ಕೆ ನಾಲ್ಕು, ರಾಮಕೃಷ್ಣ ಹೆಗಡೆ. ಕರ್ನಾಟಕದ ಈಗಿನ ಅರಣ್ಯ ಸಚಿವರು ಯಾರು? ಆಯ್ಕೆ ಒಂದು, ಆರ್ ಶಂಕರ್. ಕೊನೆ ಪ್ರಶ್ನೆ, ಡ್ಯಾಶ್ ಇದು ನೃತ್ಯ, ಸಂಗೀತ, ಸಂಭಾಷಣೆ, ವೇಷಭೂಷಣ, ಮೇಕಪ್ ಮತ್ತು ರಂಗವೇದಿಕೆ ತಂತ್ರಜ್ಞಾನಗಳನ್ನು ಒಟ್ಟಾಗಿಸುತ್ತದೆ? ಸರಿಯಾದ ಉತ್ತರ ಆಯ್ಕೆ ಒಂದು, ಯಕ್ಷಗಾನ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.